ಹಾಯ್, ವೆಲ್ಕಮ್ ಟು ಸಿಂಪ್ಲಿ ಕ್ರಿಯೇಟಿವಿಟಿ NPH. ಇವತ್ತು ನಾನು ಮನೇಲೇ ಇರುವ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ನೋಡೋಕ್ಕಿಂತ ಮುಂಚೆ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ಫೇಸ್ ಪ್ಯಾಕಿಂದ ಸ್ಕಿನ್ ಟ್ಯಾನು, ಪಿಂಪಲ್ಸ್, ಮಾರ್ಕ್ಸ್ ಎಲ್ಲ ಬೇಗ ಕಮ್ಮಿ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ಇವಾಗ ನೋಡೋಣ. ಬನ್ನಿ, ಒಂದು ಬೌಲ್ಗೆ ಸ್ವಲ್ಪ ಕಾಫಿ ಪುಡಿ, ಯಾವುದಾದ್ರೂ ಕಾಫಿ ಪೌಡರ್ ಆಗಿರ್ಬೋದು, ಅದಕ್ಕೆ ಸ್ವಲ್ಪ ಅರಶಿನ, ಒಂದು ಚಿಟಕಿ ಆಗೋಷ್ಟು ಅರಶಿನ, ಕಸ್ತೂರಿ ಅರಶಿನ ಯೂಸ್ ಮಾಡ್ಕೊಳ್ಳಿ, ಫೇಸ್ಗೆ ತುಂಬ ಒಳ್ಳೆಯದು. ಇದೇ ಅರಶಿನ ಮತ್ತು ಕಾಫಿ ಪುಡಿ ಎರಡೂ ಮಿಕ್ಸ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಕ್ಲೀನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಫೇಸ್ ಪ್ಯಾಕ್ಗೆ ಮೊಸರು ಹಾಕೋದ್ರಿಂದ ತುಂಬ ಫೇಸು ಗ್ಲೋ ಬರುತ್ತೆ. ಕಾಫಿ ಪುಡಿ ನಮ್ಮ ಸ್ಕಿನ್ನು ವೈಟ್ ಆಗೋದಕ್ಕೆ ಯೂಸ್ ಆಗುತ್ತೆ. ಅರಶಿನ ಪಿಂಪಲ್ಸ್ ಎಲ್ಲ ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಮೊಸರು ತುಂಬ ಫೇಸ್ನ ಗ್ಲೋ ಆಗಿ ಸಾಫ್ಟಾಗಿ ಇರೋ ರೀತಿ ಮಾಡುತ್ತೆ. ನೋಡ್ಬೋದು ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಇದು ಜಾಸ್ತಿ ತೆಳು ಆಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಈ ರೀತಿ ಇದ್ದರೆ ಇದು ಕರೆಕ್ಟಾಗಿರುತ್ತೆ, ಅಪ್ಲೈ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಇವಾಗ ನಾನು ಇದನ್ನು ಕೈ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ, ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫೇಸ್ ಮೇಲೆ ಇದೇ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು 120 minutes ಬಿಟ್ಟು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಯಾವುದೇ ಸೋಪು ಏನೂ ಯೂಸ್ ಮಾಡಬೇಡಿ. ಹಾಗೆಯೇ ತಣ್ಣೀರಲ್ಲಿ ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.